ಏನು ಗೊತ್ತಿಲ್ಲ, ಜೂನಲ್ಲಿ ಮಂತ್ರಿಮಂಡಲ ಆಗ್ತದೆ. ನಾನೇನು ಆ ಥರ ನಾನು ಹೇಳಿಲ್ಲ, ಮುಖ್ಯಮಂತ್ರಿಗಳು ಮತ್ತೆ ಜುಲೈನಲ್ಲಿ ಏನಾದರೂ ಮಂತ್ರಿಮಂಡಲ ಮಾಡಿದರೆ ಮಂತ್ರಿ ಮಾಡ್ತೀನಂತ ಹೇಳಿದ್ದಾರೆ. ಅದು ಜುಲೈನಲ್ಲಿ ಆಗುತ್ತೇನೋ ಗೊತ್ತಿಲ್ಲ, ಪಾರ್ಲಿಮೆಂಟ್ ಚುನಾವಣೆ ಅಂದರೆ ಮತ್ತೆ ಯಾವಾಗ ಅಂತ ಹೇಳ್ಬೇಕು ನಾನು. ಜೂನ್ ಜುಲೈ ನಂತರ ಅಂತ ಅಷ್ಟೇ ನಾನು ಹೇಳಿದ್ದೆ. ಅದರ ಅರ್ಥ ಮಂತ್ರಿ ಆಗ್ಬೋದು, ಆಗದೇನೆ ಇರ್ಬೋದು, ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದೆ ನಾನು ಅಷ್ಟೇ. ನಾನೇ ಹೇಳಿದೆ, ಅಲ್ಲ, ಐ ನೆವರ್ ರಿಫ್ಯೂಸ್. ಡಿಡ್ ಐ ರಿಫ್ಯೂಸ್? ಸಿಬ್ ಮಿನಿಟ್ರು ಹೇಳಿದ್ದಾರೆ ಆಗ್ತೀನಿ ಅಂತ ಹೇಳಿದ್ರು. ಸಿ ಎಮ್ ಹೇಳಿದ್ಮೇಲೆ ಏನು ಮಾಡಲಿ, ಮಾಡ್ತೀನಪ್ಪ ಅಂತ ಹೇಳಿದಾರೆ ಅಂತೆ. ಮಾಡ್ದೇನೆ ಇರ್ಬೋದು, ಏನದು ಏನು ಬಾಂಡ್ ಬರ್ಕೊಟ್ಟಿದ್ದಾರೆ, ಆಗ್ತೀನಂತ ಹೋಪ್ಸ್. ವ್ಯಾವ್ ಎ ಹೋಪ್ಸ್ ಆನ್ ದಿಸ್ ಥಿಂಗ್, ಭರವಸೆಗಳು ಮುಂದುವರೆದು ಹೇಳ್ತೀರಿ ಸರ್. ಅಂದ್ರೆ ನನಗಾಗಲೇ ಅಂದರೆ ಅರಣ್ಯ ಖಾತೆ ಹೌದು, ಅವಾಗ ಕೊಟ್ಟಿದ್ರು. ಯಾವಾಗ ಮೊನ್ನೆ ಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅರಣ್ಯ ಪರಿಸರ ಮತ್ತು ಯೋಜನಾ ಖಾತೆಯನ್ನು ಮುಖ್ಯಮಂತ್ರಿಗಳು ನೀಡ್ತೀನಿ ಅಂತ ಹೇಳಿದರು. ನನಗೆ ಮೆಸೇಜ್ ಕನ್ವೇನೂ ಮಾಡಿದರು. ಕೆಲವು ರಾಜಕೀಯ ಬದಲಾವಣೆಯಲ್ಲಿ ಆಗೋದಿಲ್ಲ, ಈಗ ಓದ್ ತಗೊಳಕ್ಕೆ ಹೋದಾಗ ಡ್ರಾಪ್ ಮಾಡ್ತಾರೆ. ಇವೆಲ್ಲ ಏನು ರಿಕ್ರೂಟ್ಮೆಂಟ್ ಪೋಸ್ಟಾ? ಇಟ್ಟಿದೆ ರಿಕ್ರೂಟ್ಮೆಂಟ್ ಪೋಸ್ಟ್ ಅಂದರೆ ನೌಕರಿ ಬಂದ್ಬಿಡ್ತದೆ. ಇವೆಲ್ಲ ಎನಿ ಟೈಮ್ ಈಗ ಆಗಬಾರ್ದು, 5 ಮಿನಿಟ್ನೇ ಮತ್ತೆ ಓಟ್ ಹೋಗ್ಬೋದು. ಏನಾಗುತ್ತೆ, ಏನು ಮಾಡಿ? ಸಚಿವರಾಗ್ಲಿಕ್ಕೆ ಯಾವುದೇ ಮಾನದಂಡ ಇಲ್ಲ. 25 ವರ್ಷ ಇದ್ದರೆ ಸಾಕು. ಈ ಎಜುಕೇಟೆಡ್ ಇರು, ಎಜುಕೇಟೆಡ್ ಇರದೇ ಇರು, ಒಬ್ಬ ಒಳ್ಳೆಯ ನಾಗರಿಕ ಆಗಿದ್ದರೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ಬೋದು. ಸೀನಿಯಾರಿಟಿನೂ ಕೂಡ ಯಾವುದೂ ಇಲ್ಲ ಅಂತ ಹೇಳ್ತೀರಿ ಸರ್? ನೋ, ಇನ್ ಪಾಲಿಟಿಕ್ಸ್ ನೋ ಸೀನಿಯಾರಿಟಿ, ನೋ ಜೂನಿಯಾರಿಟಿ. ಎನಿಬಡಿ ಕ್ಯಾನ್ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್ ಅಟ್ ಎನಿ ಟೈಮ್. ಭರವಸೆಗಳ ಮೇಲೆ ಬದುಕು. ನಾಳೆ ಮುಂಜಾನೆ ಸೂರ್ಯ ಉದಯ ಆಗ್ತಾನಂತ ನಂಬಿಕೆಯಿಂದ ಬದುಕ್ತೇವೆ. ಸಪೋಸ್ ನಾಳೆ ಮುಂಜಾನೆ ಸೂರ್ಯನ ಉದಯ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀವಿ ನೋಡಿ? ಆಪ್ತರಿಗೂ ಅದಕ್ಕೂ ಸಂಬಂಧ ಇಲ್ಲ. ಸಮಯ ಇದನ್ನೆಲ್ಲ ನಿರ್ಧಾರ ಮಾಡ್ತದೆ. ಆ ಟೈಮ್ನಾಗೆ ಬದಲಾವಣೆ ಆಗ್ಬೋದು, ವಿಚಾರಗಳು ಆಗ್ತದಂತ ಹೋಪ್ಸಪ್ಪ.